ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಪಡುಬಿದ್ರಿ ಪಟ್ಟಣ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸಲು ಅಗತ್ಯ ಸಹಕಾರ ನೀಡುವುದಾಗಿ ಶಾಸಕ ಉಮನಾಥ್ ಕೋಟ್ಯಾನ್ ಘೋಷಿಸಿದ್ದಾರೆ. ಕಿನ್ನಗೋಳಿ ಪಟ್ಟಣ ಪಂಚಾಯತ್ ಅಭಿವೃದ್ಧಿಯಾಗಲು ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಸಾರ್ವಜನಿಕರ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಲು ಸಿದ್ಧ ಎಂದಿದ್ದಾರೆ. ಮುಲ್ಕಿ ಮೂಡಬಿದ್ರೆ ಮಾಜಿ ಶಾಸಕ ಅಭಯಚಂದ್ರ ಜೈನ್ರಾವ್ 2003ರ ಅವಧಿಯಲ್ಲಿ ಕಿನ್ನಿಗೋಳಿ ಕಟೀಲು ಮೆನ್ನಬೆಟ್ಟು ಪಂಚಾಯತ್ ಸೇರಿಸಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮಾಡಲು ನಿರ್ಣಯವಾಗಿದ್ದು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರ ಬೆಂಬಲದಿಂದ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿ ಘೋಷಣೆಯಾಗಿದೆ. ಆದರೆ ಈಗ ಕಟೀಲು ಮೆನ್ನಬೆಟ್ಟು ಗ್ರಾಮದ ಕೆಲ ಸಾರ್ವಜನಿಕರು ಸೂಕ್ತ ಮಾಹಿತಿ ಇಲ್ಲದೆ ಈ ಬಗ್ಗೆ ಗೊಂದಲದಲ್ಲಿದ್ದಾರೆ. ಇಂತಹ ಗೊಂದಲಗಳಿಗೆ ತಾರ್ಕಿಕ ಅಂತ್ಯ ಹಾಡಿ ಅಭಿವೃದ್ಧಿಯತ್ತ ಗಮನಹರಿಸುವುದಾಗಿ ತಿಳಿಸಿದ್ದಾರೆ. ಕಿನ್ನಿಗೋಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣ ಪಂಚಾಯತ್ ಆದರೆ ಸಾರ್ವಜನಿಕರಿಗೆ ತೆರಿಗೆ ಸಹಿತ ಮೂಲಭೂತ ಸೌಕರ್ಯಗಳ ಹೊರೆಗಳನ್ನ ಕಡಿಮೆ ಮಾಡಲು ಈಗಾಗಲೇ ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದ್ದು ಯಾರು ಭಯಪಡಬೇಕಾದ ಅಗತ್ಯವಿಲ್ಲ. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಅಭಿವೃದ್ಧಿಗೆ ಈಗಾಗಲೇ 15 ಕೋಟಿ ಅನುದಾನಕ್ಕೆ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿದ್ದು ಶೀಘ್ರ ಅನುಷ್ಠಾನಗೊಳ್ಳುವ ನಿರೀಕ್ಷೆ ಇದೆ ಎಂದು ಭರವಸೆಯ ಮಾತುಗಳನ್ನಾಡಿದ್ರು. 2003ರಲ್ಲಿ ಇದರ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇಲ್ಲಿ ನನ್ನ ಹತ್ರ ಅಧಿಕೃತವಾದ ಮಾಹಿತಿ ಇದೆ. ನಮ್ಮ ಉದ್ದೇಶ ಏನು ಅಂತ ಕೇಳಿದ್ರೆ, ಕಿನ್ನಿಗೋಳಿ ಬೆಳೆಯುತ್ತಿರುವಂತಹ ನಗರ, ಕಿನ್ನಿಗೋಳಿಯನ್ನು ಪಟ್ಟಣ ಪಂಚಾಯತ್ ಆಗಿ ನಾವು ಮೇಲ್ದರ್ಜೆಗೇರಿಸಿದ್ರೆ ಅನೇಕ ಬೇರೆ ಬೇರೆ ಯೋಜನೆಗಳು, ಪಟ್ಟಣ ಪಂಚಾಯತ್ಗೆ ಬರುವಂತಹ ಯೋಜನೆಗಳು ಬರ್ತದೆ. ನಮ್ಮ ಈ ಕಿನ್ನಿಗೋಳಿಯನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕು ಎಂಬ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಮೆನ್ನಬೆಟ್ಟು ಇರ್ಬೋದು, ಕಟೀಲು ಇರ್ಬೋದು, ಏನು ಹಿಂದೆ ನಿರ್ಣಯ ಆಗಿತ್ತು, ಆ ಗ್ರಾಮಗಳನ್ನು ಸೇರಿಸಿಕೊಂಡು ಮಾಡಿದ್ದೇವೆ. ಇದರಲ್ಲಿ ಯಾರಿಗೂ, ಯಾವ ಗ್ರಾಮದ ಸಾರ್ವಜನಿಕರಿಗೆ ಅಥವಾ ಯಾರಿಗೂ ತೊಂದರೆ ಆಗಬೇಕೆಂಬ ಒಂದು ದೃಷ್ಟಿಕೋನ ನಮ್ಮಲ್ಲಿರಲಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಸುನೀಲ್ ಆಳ್ವ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಈಶ್ವರ್ ಕಟೀಲ್, ಪದಾಧಿಕಾರಿಗಳಾದ ಕೇಶವ್ ಕಟೀಲ್, ಭುವನಾಭಿರಾಮ ಉಡುಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.